ದಿವಸ ಎಸ್ ಐ ಟಿ ಎಸ್ ಪೋರ್ಟಲ್ನಲ್ಲಿ ಎಮ್ ಡಿ ಎಮ್ಗೆ ಸಂಬಂಧಪಟ್ಟಂತೆ ಈ ನಾವು ನಿರ್ಬಂಧಿತ ಸರ್ಕಾರಿ ರಜೆಗಳನ್ನು ಅಥವಾ ಲೋಕಲ್ ಸ್ಥಳೀಯ ಸ್ಥಾನಿಕ ರಜೆಗಳನ್ನು ಯಾವ ರೀತಿಯಾಗಿ ನಮೂದಿಸ್ಬೇಕು ಅನ್ನತಕ್ಕಂಥದ್ದನ್ನು ಈ ಒಂದು ಚಿಕ್ಕದಾದ ವಿಡಿಯೋದಲ್ಲಿ ಅತಿ ಕ್ವಿಕ್ಕಾಗಿ ನೋಡೋಣ. ಎಸ್, ಲಾಗಿನ್ ಆದಮೇಲೆ ನೀವು ನಿಮಗೆ ಗೊತ್ತಿರುವಂತೆ ನಾವು ಲೇಯರ್ವಾಗಿ ಲಾಗಿನ್ ಇದೆ, ಲಾಗಿನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಮೇಲೆ ನೀವು ವೆಬ್ಸೈಟನ್ನು ನಾನು ಜೂಮ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಮ್ಮ ಶಾಲೆಯ ಯೂಸರ್ ಐಡಿ ಪಾಸ್ವರ್ಡನ್ನು ಹಾಕಬೇಕು. ಶಾಲೆ ಯೂಸರ್ ಐಡಿ ಪಾಸ್ವರ್ಡನ್ನು ಹಾಕಿದ ಮೇಲೆ ಒಂದು ಕ್ಯಾಪ್ಚಾ ಇದೆ, ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಆಗೋಣ. ಸೊ ಒಂದು ಸಲ ನೀವು ಲಾಗಿನ್ ಆದಮೇಲೆ ಈ ಥರ ನಿಮಗೆ ಒಂದು ಹೊಸ ಟ್ಯಾಬ್ ಓಪನ್ ಆಗುತ್ತೆ. ಇದು ಇಂಟರ್ಫೇಸ್ ಅಂತ ಹೇಳ್ತೀವಿ. ಇಲ್ಲಿ ಬಲಗಡೆ ಭಾಗದಲ್ಲಿ ನಿಮಗೆ ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಎಮ್ ಡಿ ಎಮ್ ಅಂತ ತೋರಿಸ್ತಾ ಇದೆ. ಈ ಆಪ್ಷನನ್ನು ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಶಾಲೆಯ ಯೂಸರ್ ಐ ಡಿ ಪಾಸ್ವರ್ಡನ್ನೇ ಒಳಗೊಂಡಂತೆ ಒಂದು ಲಾಗಿನ್ ಬರುತ್ತೆ, ಇಂಟರ್ಫೇಸ್ ಬರುತ್ತೆ. ಸೊ ಈಗ ಈ ಒಂದು ಇದರಲ್ಲಿ ನಾವು ಮೂರು ಬಹುಶಃ ತಾವು ಗಮನಿಸ್ತಾ ಇದ್ದೀರಾ ಏನಂದರೆ, ಇಲ್ಲಿ ಬಲಗಡೆ ಎಡಭಾಗದಲ್ಲಿ ಒಂದು ಮೂರು ಗೆರೆಗಳಿವೆ. ಈ ಮೂರು ಡಾಟ್ಸನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಂಟರ್ಫೇಸ್ನಲ್ಲಿ ಏನಿದೆ, ಡ್ಯಾಶ್ಬೋರ್ಡು, ಆಧಾರ್ ಲಿಂಕ್ ಆ್ಯಕ್ಟಿವಿಟೀಸ್ ಎಲ್ಲ ಎಮ್ ಡಿ ಎಮ್ಗೆ ಸಂಬಂಧಪಟ್ಟಂತೆ ಎಲ್ಲವೂ ಇದರಲ್ಲಿ ಕಂಡುಬರ್ತವೆ. ಸೊ ಇದರಲ್ಲಿ ನೀವು ಜಸ್ಟ್ ಹಿಂಗೆ ಸ್ಕ್ರೋಲ್ ಮಾಡಿ ಕೆಳಗೆ ಬನ್ನಿ. ಕೆಳಗೆ ಬಂದಮೇಲೆ ನಿಮಗೆ ಇಲ್ಲಿ ಯಾಡ್ ಹಾಲಿಡೇ ಅಂತ ಆಪ್ಷನ್ ಕಾಣ್ತಾ ಇದೆ. ಸೊ ಈ ಯಾಡ್ ಅಂತ ಹಾಲಿಡೇ ಅಂತಕ್ಕಂಥ ಒಂದು ಆಪ್ಷನನ್ನು ನಾವೀಗ ಅಪ್ಡೇಟ್ ಮಾಡಬೇಕಾಗಿತ್ತು. ಯಾಡ್ ಹಾಲಿಡೇ ಅಂತಂದರೆ ಹಾಲಿಡೇನೇ ಯಾಡ್ ಮಾಡೋದು. ಅದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ನಿಮಗೆ ಆಪ್ಷನ್ಸ್ಗಳು ಓಪನ್ ಆಗ್ತವೆ. ಈಗ ನಾವು ಈಗಾಗಲೇ ಎಂಟ್ರಿ ಮಾಡಿದರೆ ಸಿಗುತ್ತೆ, ಇಲ್ಲಿ ನ್ಯೂ ಎಂಟ್ರಿ ಅಂತಿದೆ. ಸೊ ಎಂಟ್ರಿನ ನಾವು ನ್ಯೂ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಮತ್ತು ಈಗಾಗಲೇ ಇದ್ದರೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಆಪ್ಷನನ್ನು ಸ್ವಲ್ಪ ಗಮನಿಸಿ, ಇಲ್ಲಿ ನಾವು ಒಂದೇ ಆಪ್ಷನನ್ನು ಮೂರು ಟ್ಯಾಬ್ಗಳಿದ್ದಾವೆ. ದಯಮಾಡಿ ಗಮನಿಸಿ, ಇಲ್ಲಿ ಮೂರು ಟ್ಯಾಬ್ಗಳಿದೆ, ಒಂದು ಎರಡು ಮೂರು ನಾಲ್ಕು, ಜೊತೆಗೆ ಇಲ್ಲಿ ಸಂಬಂಧಪಟ್ಟ ಡೇಟ್ಗಳು ನಮೂದಿಸಬೇಕಾಗುತ್ತೆ. ಸೊ ಈಗ ನಾನು ಒಂದೇ ಆಪ್ಷನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೋಕಲ್ ಐ ಡಿ ಅಂತ ಇತ್ತಪ್ಪ ಅಂತಂದರೆ, ಲೋಕಲ್ ಐ ಡಿ ಅಥವಾ ಸ್ಥಳೀಯವಾಗಿ ಹಬ್ಬ ಇದ್ದರೆ, ಸರ್ಕಾರಿ ರಜೆ ಇದ್ದಾಗ ಕೂಡ ಅಲ್ಲಿ ಹಾಲಿಡೇನ ತೋರಿಸ್ಬೇಕೈತಿ. ಆಮೇಲೆ ಇಲ್ಲಿಯ ಆಪ್ಷನ್ಗಳನ್ನು ತಾವು ಗಮನಿಸಿ, ಒಂದು ಲೋಕಲ್ ಹಾಲಿಡೇ ಇದ್ದರೆ, ಆಮೇಲೆ ಲೋಕಲ್ ಫೆಸ್ಟಿವಲ್ ಇದ್ದರೆ, ಮತ್ತು ಅತಿ ಮಳೆಯಿಂದ, ಆಮೇಲೆ ಏನಾದರೂ ನ್ಯಾಚುರಲ್ ಡಿಸಾಸ್ಟರ್ ಪ್ರಕೃತಿ ವಿಕೋಪಗಳಾದರೆ, ಸ್ಟ್ರೈಕ್ ಆದರೆ, ಇನ್ನಿತರ ಯಾವುದೇ ರೀಸನ್ದಿಂದ ರಜೆಗಳಾಗಿದ್ದರೆ ಆವಾಗ ನಾವು ನಮೂದಿಸಬೇಕಾಗತ್ತೆ. ಸೊ ಈಗ ನಾನು ಲೋಕಲ್ ಹಾಲಿಡೇಯನ್ನು ನಮೂದಿಸ್ತಾ ಇದ್ದೀನಿ. ಹಾಲಿಡೇ ನೇಮ್ ಇದೆ ಅಂದರೆ ಲೋಕಲ್ ಹಾಲಿಡೇ. ಇದು ನಮ್ಮದು ಶ್ರೀವಾನ ಸೋಮವಾರ ಅಥವಾ ಯಾವುದಾದ್ರು ಜಾತ್ರೆ ನಿಮಿತ್ತ ಅಂತಂದರೆ ಲೋಕಲ್ ಹಾಲಿಡೇ ಅಂತ ನಮೂದೆ ಮಾಡಿ, ಹಾಲಿಡೇ ಆಫ್ ಜಾತ್ರೆ ಅಥವಾ ಏನು ಅಲ್ಲಿ ನಮ್ಮದು ಯಾವ ಸಂಬಂಧ ಚೂಟಿ ಕೊಟ್ಟಿರ್ತಾರೆ ಅಂತಕ್ಕಂಥ ಹೇಳು. ಫ್ರಾಮ್ ಡೇಟ್ ಅಂತಿದೆ. ಸೊ ಇಲ್ಲಿ ಆಪ್ಷನನ್ನು ನೀವು ಡೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾನು ಇವತ್ತೇ ಅಥವಾ ಯಾವ ಡೇಟ್ ಅನ್ನೋ ಪರ್ಟಿಕ್ಯುಲರ್ ಇನ್ ಅಡ್ವಾನ್ಸ್ ಆಗಲಿಕ್ಕೆ ಅವಕಾಶ ಇರೋದರಿಂದ, ಸೊ ಏನು ಮಾಡಬೇಕಾಗತ್ತೆ, ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನಾನು ಇಲ್ಲಿ 17:25 ಅಂತೇಳಿ ತಿಳಿಸಿಕೊಂಡು ಹಾಕ್ತಾ ಇದ್ದೀನಿ. ಸೊ ಇವತ್ತು 17 ಇರೋದರಿಂದ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಅದು ಆಟೋಮೆಟಿಕ್ಕಾಗಿ ತೋರುತ್ತೆ. ಒಂದು ವೇಳೆ 18 ಕಂಟಿನ್ಯೂಸ್, ಒಂದು ದಿವಸ ಎರಡು ದಿವಸ ಕಂಟಿನ್ಯೂಸ್ ಆಗಿ ತೊಗೊಂಡಿದ್ದರೆ ನಿಮ್ಮ ಪ್ರಾಂಪ್ಟ್ ಅಂತ ಬರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ಇವತ್ತು ಒಂದು ದಿವಸದ ಮಟ್ಟಿಗೆ ನಾನು ತೊಗೋತಾ ಇದ್ದೀನಿ ಅಂದಾಗ ನಂಬರ್ ಆಫ್ ಡೇಸ್ ಎಷ್ಟು ಆಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಅದು ಬಂದುಬಿಡುತ್ತೆ. ಸೊ ಇಲ್ಲಿ ಡ್ಯೂ ವಾಟ್ ಶ್ಯೂರ್ ಅಂತ ಕೇಳುತ್ತೆ. ಸೊ ಓಕೆ ಕೊಟ್ಬಿಟ್ರೆ ಸಕ್ಸಸ್ಫುಲ್ಲಿ ಆಡೆಡ್ ಅಂತ ಹೇಳಿ ಈ ಥರ ನಿಮಗೆ ಒಂದು ಹಾಲಿಡೇ ಐ ಡಿನೂ ಬರುತ್ತೆ, ಜೊತೆಯಾಗಿ ಹಾಲಿಡೇ ಸಕ್ಸಸ್ಫುಲ್ಲಾಗಿ ಆ್ಯಡ್ ಆಗುತ್ತೆ. ಆ ದಿನ ನೀವು ಈ ಮಿಡ್ ಡೇ ಮೀಲ್ ಸಂಬಂಧಪಟ್ಟಂತೆ ಯಾವುದೇ ಅಟೆಂಡೆನ್ಸನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಮತ್ತು ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ, ಥ್ಯಾಂಕ್ ಯು.